ಹಲೋ ಫ್ರೆಂಡ್ಸ್, ಈಗಾಗಲೇ ನೀವು ಜೆ ಎಸ್ ಅಕಾಡೆಮಿ ಚಾನಲ್ ಅಲ್ಲಿ ನೋಡಿರ್ತೀರಾ, ಅಕೌಂಟೆನ್ಸಿ ಕ್ಲಾಸಸ್ ಗಳನ್ನು ನೋಡಿರ್ತೀರಾ, ತುಂಬಾ ಚೆನ್ನಾಗಿ ಬಂದಿದೆ, ನಾನು ಕೂಡ ನೋಡಿದ್ದೀನಿ. ನಮ್ಮ ಉದ್ದೇಶ ಜೆ ಎಸ್ ಅಕಾಡೆಮಿ ಇದು ಏನಂದ್ರೆ ಪ್ರತಿಯೊಬ್ಬರು ಕೂಡ ಪಾಸ್ ಆಗಬೇಕು, ಯಾರು ಕೂಡ ಫೇಲ್ ಆಗಬಾರ್ದು, ಯಾರು ಕೂಡ ಸಪ್ಲಿಮೆಂಟರಿ ಬರೀಬಾರ್ದು. ಹಾಗಾಗಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಲಾಸ್ಟ್ ಮಿನಿಟ್ ರಿವಿಷನ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಎಲ್ಎಂಆರ್ ಅಂದ್ರೆ ಲಾಸ್ಟ್ ಮಿನಿಟ್ ರಿವಿಷನ್ ಪ್ರೋಗ್ರಾಮ್. ಈಗ ಸದ್ಯಕ್ಕೆ ಕಾಮನ್ ಸ್ಟೂಡೆಂಟ್ಸ್ ಮಾತ್ರ ಮಾಡ್ತಾ ಇದೀವಿ ಸದ್ಯಕ್ಕೆ, ಯಾಕಂದ್ರೆ ಎಕ್ಸಾಮ್ಸ್ ನಮ್ ತುಂಬಾ ಹತ್ತಿರದಲ್ಲಿದೆ, ತುಂಬಾ ಕೂಗಳತೆ ದೂರದಲ್ಲಿ ನಿಂತಿದೆ. ಹಾಗಾಗಿ ನಾವು ಕಾಮನ್ ಸಬ್ಜೆಕ್ಟ್ ಮಾತ್ರ ಈಗ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ನಾನು ಎಕನಾಮಿಕ್ಸ್ ಕ್ಲಾಸ್ ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ನಮಗ್ ಕೂಡ ಆನ್ಲೈನ್ ಅಲ್ಲಿ ಇದು ಮೊದಲನೇ ಪ್ರಯತ್ನ, ಮತ್ತು ನಾವು ಇಡ್ತಾರ ಕೂಡ ಮೊದಲನೇ ಹೆಜ್ಜೆ. ಪ್ರತಿಯೊಬ್ರು ಪ್ರತಿಯೊಂದು ಮಗು ಕೂಡ ಮೊದಲನೇ ಹೆಜ್ಜೆ ಇಡೋವಾಗ ಇಡುತ್ತೆ. ಹಾಗಾಗಿ ನಾವು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ರೆ ಅಥವಾ ದೊಡ್ಡ ಮಿಸ್ಟೇಕ್ ಮಾಡಿದ್ರು ಕೂಡ ನೀವು ನಮ್ಮನ್ನು ಕ್ಷಮಿಸಿ ಹೊಟ್ಟೆಗೆ ಹಾಕಳಿ, ಮತ್ತೆ ತಿದ್ಕೊಳ್ಳಕ್ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಾ ನನ್ನ ಕ್ಲಾಸ್ನ ಶುರು ಮಾಡ್ತೀನಿ. ಸರ್, ಈಗ ಎಕ್ಸಾಮ್ ಪ್ಯಾಟರ್ನ್ ಏನು ಅಂತ ನಿಮ್ಮಲ್ಲಿ ಕೂಡ ಗೊಂದಲಗಳಿರ್ತವೆ, ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಏನು ಅಂತ ಒಂದು ಸಣ್ಣ ಕ್ಯೂರಿಯಾಸಿಟಿ ಇರುತ್ತೆ. ಎಕ್ಸಾಮ್ ಪ್ಯಾಟರ್ನ್ ಬಂದು ಪಾರ್ಟ್ ಎ ಅಥವಾ ಸೆಕ್ಷನ್ ಎ ಅಂತ ಇಟ್ಕೊಂಡ್ರೆ, ಸೆಕ್ಷನ್ ಎ ಏನ್ ಬರುತ್ತೆ ಅಂದ್ರೆ, ಒಂದು ನಿಮ್ಗೆ ಎಂ ಸಿ ಕ್ಯೂ ಟೈಪ್ ಕ್ವಶನ್ಸ್ ಬರ್ತದೆ. ಎಂ ಸಿ ಕ್ಯೂ ಟೈಪ್ ಕ್ವಶನ್ 5 ಕ್ವಶನ್ ಬರುತ್ತೆ, 1 ಮಾರ್ಕ್ಸ್ ಇಸ್ ಈಕ್ವಲ್ ಟು 5. ನೆಕ್ಸ್ಟ್ ಇನ್ನೇನ್ ಬರುತ್ತೆ ಅಂದ್ರೆ, ನಿಮ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಬರ್ತದೆ. ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಇದು ಕೂಡ 5 ಕ್ವಶನ್ ಬರ್ತವೆ, 1 ಮಾರ್ಕ್ ಇಸ್ ಈಕ್ವಲ್ ಟು 5. ಮತ್ತೆ ಇನ್ನೇನ್ ಬರುತ್ತೆ, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಬರ್ತದೆ, ಅದು ಕೂಡ 5 ಬರ್ತದೆ. 5 ಇಂಟು 1 ಇಸ್ ಈಕ್ವಲ್ ಟು 5 ಮಾರ್ಕ್ ಸಿಗ್ತದೆ ನಿಮಗೆ. ಅದ್ರ ನಂತರ ಒನ್ ವರ್ಡ್ ಆನ್ಸರ್ ಮಾಡುವಂತ ಕ್ವಶನ್ಸ್ ಅಥವಾ ಒನ್ ಸೆಂಟೆನ್ಸ್ ಆನ್ಸರ್ ಮಾಡೋ ಕ್ವಶನ್ಸ್, ಅದು ಕೂಡ ನಿಮಗೆ 5 ಬರ್ತದೆ ಇಂಟು 1 ಇಸ್ ಈಕ್ವಲ್ ಟು 5. ಅದಾದ ಮೇಲೆ ನಿಮಗೆ ಏನ್ ಬರ್ತದೆ ಅಂದ್ರೆ ಪಾರ್ಟ್ ಬಿ ಬರುತ್ತೆ. ಈ ಪಾರ್ಟ್ ಬಿ ಅಲ್ಲಿ ನೀವು 2 ಮಾರ್ಕ್ಸ್ ಕ್ವಶನ್ಸ್ ಎನಿ 6 ಅಟೆಂಡ್ ಮಾಡಬೇಕು, ಎನಿ 6. ಅದರಲ್ಲಿ ಔಟ್ ಆಫ್ 10 10 ಕ್ವಶನ್ಸ್ ಬರ್ತವೆ, ನೀವು ಎನಿ 6 ಮಾತ್ರ ಅಟೆಂಡ್ ಮಾಡಬೇಕು. ಅಲ್ಲಿಗೆ ಇಲ್ಲಿ 12 ಮಾರ್ಕ್ಸ್ ಇರ್ತದೆ. ಮತ್ತೆ ಅದರ ನಂತರ ಪಾರ್ಟ್ ಸಿ ಬರ್ತದೆ. ಪಾರ್ಟ್ ಸಿ ಏನಪ್ಪ ಇರ್ತದೆ ಅಂದ್ರೆ 4 ಮಾರ್ಕ್ಸ್ ಕ್ವಶನ್ ಇರ್ತದೆ, ಅಂದ್ರೆ ಶಾರ್ಟ್ ಎಸ್ಎ ಟೈಪು. ಅದನ್ನ ನೀವು 1-12 ಸೆಂಟೆನ್ಸ್ ಅಲ್ಲಿ ಬರೆದ್ರು ಸಾಕು. ಅವು ಎಷ್ಟು ಬರೀಬೇಕು ಸರ್ ಅಂದ್ರೆ 5 ಕ್ವಶನ್ಸ್ ನ ನೀವು ಬರೀಬೇಕು. 4 × 5 ಇಸ್ ಈಕ್ವಲ್ ಟು 20. ಮತ್ತೆ ಅದಾದ ನಂತರ ಪಾರ್ಟ್ ಡಿ ಬರ್ತದೆ. ಪಾರ್ಟ್ ಡಿ ತುಂಬಾ ಜನಕ್ಕೆ ಬೆವರೇಳಿಸೋ ಅಂತ ಸೆಕ್ಷನ್ ಪಾರ್ಟ್ ಡಿ ಇಂದಲೇ ಶುರು ಆಗೋದು. ಇಲ್ಲಿ ಗಂಟ ಈಸಿ ಅನ್ಸ್ಬೋದು, ಬಟ್ ಇಲ್ಲಿಂದಲೇ ತುಂಬಾ ಜನ ಪ್ಯಾನಿಕ್ ಆಗ್ತೀರಾ. ಪಾರ್ಟ್ ಡಿ ಏನ್ ಬರುತ್ತೆ ಅಂದ್ರೆ, ನೀವು 6 ಮಾರ್ಕ್ಸ್ ಕ್ವಶನ್ಸ್ ಬರ್ತದೆ. 6 ಮಾರ್ಕ್ಸ್ ಕ್ವಶನ್ಸ್, ಅದು 5 ಕ್ವಶನ್ಸ್ ಇರ್ತವೆ. ನೀವು ಅದರಲ್ಲಿ ಬರೀ 3 ಮಾತ್ರ ಅಟೆಂಡ್ ಮಾಡಬೇಕು, 3 ಮಾತ್ರ ಅಟೆಂಡ್ ಮಾಡಬೇಕು. 5 ರಲ್ಲಿ 3 ಯಾವ್ದು ಈಸಿ ಇರುತ್ತೋ ಅಥವಾ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಅದನ್ನ ಚೂಸ್ ಮಾಡಬೇಕು. ಇದಾದ್ಮೇಲೆ 6 × 3 18 ಮಾರ್ಕ್ಸ್ ಇದರಲ್ಲಿ ಬರುತ್ತೆ, 18 ಮಾರ್ಕ್ಸ್. ಮತ್ತೆ ಇದಾದ ಮೇಲೆ ಪಾರ್ಟ್ ಇ ಅಂತ ಇರುತ್ತೆ. ಇದು ತುಂಬಾ ಈಸಿ ಸೆಕ್ಷನ್, ತುಂಬಾ ಈಸಿ ಸೆಕ್ಷನ್. ನೀವೇನ್ ಮಾಡ್ತೀರಾ ಅಂದ್ರೆ, ಈ ಎರಡು ಸೆಕ್ಷನ್ ನ ಅಟೆಂಡ್ ಮಾಡೋದ್ರಲ್ಲಿ ಪ್ರಿಫರ್ ಆಗ್ತೀರಾ, ಯಾಕಂದ್ರೆ ತುಂಬಾ ಕಷ್ಟದ ಸೆಕ್ಷನ್ಗಳು ಇದಾಗಿರುತ್ತದೆ, ಪಾರ್ಟ್ ಸಿ ಮತ್ತೆ ಪಾರ್ಟ್ ಇ. ಹಾಗಾಗಿ ನೀವೇನ್ ಮಾಡ್ತೀರಾ, ನಿಮ್ ಎಲ್ಲಾ ಎನರ್ಜಿ ಇಲ್ಲಿ ಡ್ರೈನ್ ಆಗಿರುತ್ತೆ, ಪಾರ್ಟ್ ಇಲ್ಲಿ ತುಂಬಾ ಈಸಿ ಬರ್ತದೆ. ಈಗ ಕ್ರಿಕೆಟ್ ಅಲ್ಲಿ ಈಸಿ ಬೌಲರ್ಸ್ ಮಿಡಲ್ ಓವರ್ ಅಲ್ಲಿ ಬರೋ ತರ ಪಾರ್ಟ್ ಇ ಬರ್ತದೆ. ನೀವು ಸ್ಟ್ರಾಂಗ್ ಬೌಲರ್ಗೆ ವಿಕೆಟ್ ಕೊಟ್ಬಿಟ್ಟು ಹೋಗ್ಬಾರ್ದು. ಪಾರ್ಟ್ ಇ ಏನ್ ಬರ್ತದೆ ಅಂದ್ರೆ, ನಿಮ್ಗೆ 2 ಪಿಒಪಿ ಕ್ವಶನ್ಸ್ ಅಂತ, ಅಂದ್ರೆ ಪ್ರಾಕ್ಟಿಕಲ್ ಅಬ್ಸರ್ವೇಷನ್ ಕ್ವಶನ್ಸ್, 3 ಕ್ವಶನ್ಸ್ ಬರ್ತವೆ. ಅದರಲ್ಲಿ ನೀವು 2 ಮಾತ್ರ ಅಟೆಂಡ್ ಮಾಡಬೇಕು. ಇದು ಕೂಡ 5 ಮಾರ್ಕ್ಸ್ ಇರ್ತದೆ, 5 × 2 ಅಲ್ಲಿಗೆ 10. ಟೋಟಲ್ ನೀವು ಬರೆಯೋದು 5, 10, 15, 20, 32, 42, 40, 50, 70, 80 ಟೋಟಲ್ 80 ಮಾರ್ಕ್ಸ್ ಗೆ ಎಕ್ಸಾಮ್ ಇರ್ತದೆ, ಇನ್ 20 ಇಂಟರ್ನಲ್ಸ್ ಇರ್ತದೆ. ಇದು ನಿಮ್ಗೆ ಗೊತ್ತು ಚೆನ್ನಾಗಿ.
ಈಗ ನಾನು ನಿಮಗೆ ಪಾರ್ಟ್ ಇಲ್ಲಿ ಈಸಿ ಬರ್ತದೆ ಅಂತ ಹೇಳಿದ್ನಲ್ಲ, ಅದನ್ನ ನಾನು ಇವತ್ತು ನಿಮಗೆ ಹೇಳ್ಕೊಡಕ್ ಇಷ್ಟಪಡ್ತೀನಿ ಇವತ್ತು. ಯಾಕಂದ್ರೆ ನಾವು ಈಸಿಯಿಂದ ಡಿಫಿಕಲ್ಟ್ ಹೋಗೋಣ, ಡೈರೆಕ್ಟ್ ನಾವು ದೊಡ್ಡ ಮೆಟ್ಲ ತಗೋಬೇಡ, ಚಿಕ್ಕ ಚಿಕ್ಕ ಮೆಟ್ಲಿಂದ ದೊಡ್ಡದಂತಕ್ಕೆ ಹೋಗೋಣ. ಹಾಗಾಗಿ ನಾವಿವತ್ತು ಪಾರ್ಟಿನ ಮಾಡ್ತಾ ಇದ್ದೀವಿ. ಈಗ ಪಾರ್ಟಿ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಪಾರ್ಟ್ ಇ ಬಂದು ಮೂರು ಕ್ವಶನ್ಸ್ ಇರ್ತದೆ. ಮೂರು ಕ್ವಶನ್ ಅಲ್ಲಿ ಒಂದು ಕ್ವಶನ್ ತುಂಬಾ ಡೆಡ್ ಈಸಿ. ಏನಪ್ಪ ಅಂದ್ರೆ ನೀವು ಒಂದು ಹತ್ತು ಕಂಟ್ರಿದು, ಹತ್ತು ಅಥವಾ 15 ಕಂಟ್ರಿದು ಕರೆನ್ಸಿ ಏನಿದೆ ಅಂತ ನೀವು ನೋಡ್ಕೊಂತಾ ಇರಬೇಕು ಡೈಲಿ. ಅದಕ್ಕೆ 5 ಮಾರ್ಕ್ ಇರ್ತದೆ ನಿಮಗೆ ಒಂದು ಕ್ವಶನ್, 5 ಮಾರ್ಕ್ ಇರ್ತದೆ ಈ ಸೆಕ್ಷನ್ ಅಲ್ಲಿ. ನೀವು ಎರಡು ಕ್ವಶನ್ ಮಾತ್ರ ಅಟೆಂಡ್ ಮಾಡಬೇಕು, ಒಂದು ಕ್ವಶನ್ ನೀವು ಬೇರೆ ಬೇರೆ ಕಂಟ್ರೀಸ್ದು ಕರೆನ್ಸೀಸ್ ನ ಡೈಲಿ ಗ್ಲಾನ್ಸ್ ಮಾಡ್ತಾ ಇರಬೇಕು. ಲೀಡಿಂಗ್ ಟಾಪ್ 10 ಕಂಟ್ರೀಸ್ ಯಾವ್ದಿದೆ, ಈಗ ಫ್ರಾನ್ಸ್, ರಷ್ಯಾ, ಜರ್ಮನಿ, ಇಂಡಿಯಾ, ಚೈನಾ, ಇದರ ಕಂಟ್ರಿದು ಕರೆನ್ಸಿ ಯಾವುದು ಅಂತ ಕೇಳ್ತಾರೆ. ಇದು ಸಿಂಪಲ್ ಕ್ವಶನ್ಸ್, ನೀವು ಕೂಡ ಇದನ್ನ ಫಾಲೋ ಮಾಡಬಹುದು. ಅದು ಬಿಟ್ರೆ ಇನ್ಯಾವ್ದಪ್ಪ ಬರುತ್ತೆ ಅಂದ್ರೆ ಬಜೆಟ್ ಲೈನ್ ಮೇಲೆ ಒಂದು ಕ್ವಶನ್ ಬರ್ತದೆ. ಅದು ಕೂಡ ಚಿಕ್ಕ ಮಕ್ಕಳು ಮಾಡೋಷ್ಟು ಈಸಿ ಆಗಿರ್ತದೆ ಮತ್ತೆ ತುಂಬಾ ಸಿಂಪಲ್ ಆಗಿರ್ತದೆ. ಅದನ್ನ ಹೇಳ್ಕೊಡ್ತೀನಿ ನಾನು ಮುಂದೆ. ಅದು ಬಿಟ್ರೆ ಇನ್ಯಾವ್ದು ಬರುತ್ತೆ ಸರ್ ಅಂದ್ರೆ ಪಿಪಿ, ಎಪಿ, ಎಂಪಿ, ಮತ್ತೆ ಟಿಆರ್, ಎಆರ್, ಎಂಆರ್, ಎರಡರಲ್ಲಿ ಒಂದು ಕ್ವಶನ್ ಬರ್ತದೆ. ಇದೇನಪ್ಪ ಟಿಪಿ, ಎಪಿ, ಎಂಪಿ, ಟಿಆರ್, ಎಆರ್, ಎಂಆರ್ ಅಂತ ಬಂದ್ಬಿಟ್ರು ಅನ್ಕೋಬಿಡಿ. ಟಿಪಿ ಅಂದ್ರೆ ಟೋಟಲ್ ಪ್ರಾಡಕ್ಟ್, ಎಪಿ ಅಂದ್ರೆ ಆವರೇಜ್ ಪ್ರಾಡಕ್ಟ್, ಎಂಪಿ ಅಂದ್ರೆ ಮಾರ್ಜಿನಲ್ ಪ್ರಾಡಕ್ಟ್ ಅಂತ. ನೀವು ಆಸ್ ಇಟ್ ಈಸ್ ಕ್ವಶನ್ಸ್ ಇದೇ ತರ ಇರುತ್ತೆ. ಇವತ್ತು ನನಗೆ ಟಿಪಿ, ಎಪಿ, ಎಂಪಿ ಫಸ್ಟ್ ಹೇಳ್ಕೊಟ್ಟು ಆ ನಂತರ ಟಿಆರ್, ಎಆರ್, ಎಂಆರ್ ಹೇಳ್ಕೊಡ್ತೀನಿ. ಇದು ಕೂಡ ನಿಮ್ಗೆ ಒಂದು ಕ್ವಶನ್ ಪಿಯೋರ್ ಕ್ಯೂ ಬಂದ್ರೆ, ಅಕಸ್ಮಾತ್ ಟಿಪಿ, ಎಪಿ, ಎಂಪಿ ಪಿಯೋರ್ ಕ್ಯೂ ಬಂದ್ರೆ ಟಿಆರ್, ಎಆರ್, ಎಂಆರ್ ಬಂದು ನಿಮ್ಗೆ ಪಾರ್ಟ್ ಡಿ ಅಲ್ಲಿ ಬರ್ತದೆ. ಅದು 6 ಮಾರ್ಕ್ಸ್ ಇರ್ತದೆ. ನಿಮ್ಗೆ ಗೊತ್ತು, ಯಾವ್ದಾದ್ರೂ 3 ಚೂಸ್ ಮಾಡ್ಬೇಕು ಔಟ್ ಆಫ್ 5, ಅಥವಾ 4 ಮಾರ್ಕ್ಸ್ ಒಂದು ಕ್ಯಾಟಗರಿ ಇದೆ ಅದ್ರಲ್ಲಿ ಕೂಡ ಬರೋ ಚಾನ್ಸಸ್ ಇದೆ. ಹಾಗಾಗಿ ಈ ಎರಡನ್ನ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಟಿಪಿ, ಎಪಿ, ಎಂಪಿ, ಟಿಆರ್, ಎಆರ್, ಎಂಆರ್. ಒಟ್ಟಿನಲ್ಲಿ ಟಿಪಿ, ಎಪಿ ಮತ್ತೆ ಎಂಪಿ ಅಥವಾ ಟಿಆರ್, ಎಆರ್, ಎಂಆರ್ ಈ ಕ್ವಶನ್ಸ್ ನ ನೀವು ಕಲಿತ್ರೆ ನಿಮ್ಗೆ ಇಲ್ಲಿ 5 ಮಾರ್ಕ್ಸ್ ಸಿಗುತ್ತೆ, ಮತ್ತೆ ಆ ಕ್ಯಾಟಗರಿಯಲ್ಲಿ 6 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಸಿಗುತ್ತೆ. ನಿಮ್ಮ ಅಕೌಂಟ್ ಬಂತು 10 ಮಾರ್ಕ್ಸ್ ಕ್ರೆಡಿಟ್ ಆದಂಗೆ ಲೆಕ್ಕ. ಹಾಗಾಗಿ ಈಗ ನಾವು ಡೈರೆಕ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಒಂದು ಪ್ರಾಬ್ಲಮ್ ಬರ್ಕೊಂಡಿದ್ದೀನಿ ನಿಮ್ ಟೈಮ್ ಸೇವ್ ಮಾಡೋಕ್ಕೋಸ್ಕರ ಆಲ್ರೆಡಿ, ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಕ್ವಶನ್ ಆಸ್ ಇಟ್ ಈಸ್ ಕ್ವಶನ್ ಪೇಪರ್ ಇದೇ ರೀತಿ ಬರುತ್ತೆ. ನೀವೇನ್ ಮಾಡ್ಬೇಕು, ನಾನು ಇಲ್ಲಿ ಅಳಿಸ್ಬಿಟ್ಟು ಅಲ್ಲೇ ಕ್ವಶನ್ ಪೇಪರ್ ಅಲ್ಲಿ ತಿದ್ದಾಗ ಆತರ ಮಾಡಬಾರ್ದು. ನೀವು ನೀಟಾಗಿ ಡ್ರಾ ಮಾಡ್ಕೊಂಡು ಆಸ್ ಇಟ್ ಈಸ್ ಹೇಗಿದ್ಯೋ ಹಾಗೆ ಬರ್ಕೊಂಡು ಇಲ್ಲಿ ಡ್ಯಾಶ್ ಹಾಕಿದ್ನಲ್ಲ ಆ ಜಾಗದಲ್ಲಿ ಬ್ಲ್ಯಾಂಕ್ ಇಟ್ಕೊಳ್ಳಿ. ಎಲ್ಲೇ ಡ್ಯಾಶ್ ಹಾಕಿದ್ನೋ ಆ ಜಾಗದಲ್ಲಿ ಬ್ಲ್ಯಾಂಕ್ ಇಟ್ಕೊಳ್ಳಿ. ಈಗ ನೋಡ್ತಾ ಇದ್ದೀರಾ ಫ್ಯಾಕ್ಟರ್ 0 ಇದೆ, ಟಿಪಿ ಕೂಡ 0 ಇದೆ. ಟಿಪಿ ಅಂದ್ರೆ ಟೋಟಲ್ ಪ್ರಾಡಕ್ಟ್ ಅಂತ. ಟೋಟಲ್ ಪ್ರಾಡಕ್ಟ್ ಅರ್ಥ ಏನು, ಸಿಗ್ಮಾ ಎಂಪಿ. ಟೋಟಲ್ ಪ್ರಾಡಕ್ಟ್ ನ ಫಾರ್ಮುಲಾ ಬಂದು ಸಿಗ್ಮಾ ಎಂಪಿ. ಈಗ ಈ ಟೋಟಲ್ ಪ್ರಾಡಕ್ಟ್ 0 ಇದ್ರೆ ನಮಗೆ ಮಾರ್ಜಿನಲ್ ಪ್ರಾಡಕ್ಟ್ ಕೂಡ 0 ಇರುತ್ತೆ, ಮತ್ತೆ ಆವರೇಜ್ ಪ್ರಾಡಕ್ಟ್ ಕೂಡ 0 ಇರುತ್ತೆ. ಮತ್ತೆ ಈಗ ಟೋಟಲ್ ಪ್ರಾಡಕ್ಟ್ ಫ್ಯಾಕ್ಟರ್ 1 10 ಇದ್ರೆ ಮಾರ್ಜಿನಲ್ ಪ್ರಾಡಕ್ಟ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಈಗ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಟೋಟಲ್ ಪ್ರಾಡಕ್ಟ್ ಅಲ್ಲಿ ಏನ್ ಚೇಂಜಸ್ ಆಗಿರುತ್ತೋ ಏನ್ ಶಿಫ್ಟ್ ಆಗಿದೆ ನೋಡಿ, 0 ಇಂದ 10 ಆಗಿದೆ ಫಾರ್ ಫ್ಯಾಕ್ಟರ್ 2. ಹಾಗಾಗಿ ಇದು ನಮಗೆ ಎಂಪಿ ಆಗುತ್ತೆ. ಎಂಪಿ ಇಸ್ ನಥಿಂಗ್ ಬಟ್ ಚೇಂಜಸ್ ಇನ್ ದ ಟಿಪಿ. ಸಿಂಪಲ್ ವರ್ಡ್ ಅಲ್ಲಿ ಹೇಳೋದಾದ್ರೆ ಚೇಂಜಸ್ ಇನ್ ದ ಟಿಪಿ, ಅಥವಾ ಎಕನಾಮಿಕ್ಸ್ ರೀತಿಲಿ ಹೇಳೋದಾದ್ರೆ ಡೆಲ್ಟಾ ಟಿಪಿ ನ ನಾವು ಎಂಪಿ ಅಂತ ಹೇಳ್ಬಹುದು. ಈಗ 10-24 ಏನ್ ಚೇಂಜಸ್ ಆಗಿದೆ, 14 ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿದ್ರೆ ಹಾಗೆ ಬರೀರಿ, ಡಿಕ್ರೀಸ್ ಆಗಿದ್ರೆ ಮೈನಸ್ ನೆಗೆಟಿವ್ ಸೈಜ್ ತೋರಿಸ್ತೀರಾ ನಾರ್ಮಲ್ ಆಗಿ. ಈಗ 24-40 16 ಅವರೇ ಕೊಟ್ಟಿದ್ದಾರೆ, ಹಂಗಾಗಿ ನಾವು ಮಾಡ್ತಿರೋ ಪ್ಯಾಟರ್ನ್ ಕರೆಕ್ಟ್ ಆಗಿದೆ ಅಂತ ಅರ್ಥ ಆಯ್ತು. ನೆಕ್ಸ್ಟ್ ಈಗ ಸರ್ ಇಲ್ಲಿ ಕೊಟ್ಬಿಟ್ಟಿದ್ದಾರೆ 10 ಕೊಟ್ಬಿಟ್ಟಿದ್ದಾರೆ ನಮ್ಗೆ ಎಂಪಿ, ನೀವು ಹೇಳಿದ್ರೆ ಟಿಪಿ ಕೊಟ್ಟಿಲ್ಲ, ಎಂಪಿ ಮಾತ್ರ ಕೊಟ್ಟಿದ್ದಾನೆ. ಈಗ ನಾವು ಎಪಿನೂ ಕಂಡುಹಿಡಿಬೇಕು, ಟಿಪಿನೂ ಕಂಡುಹಿಡಿಬೇಕು. ಈಗ ಏನ್ ಚೇಂಜಸ್ ಆಗಿದೆ ಅಂತ ಹೆಂಗ್ ಕಂಡುಹಿಡಿತೀರಾ, ಇಲ್ಲಿ ಎಂಪಿ ಕೊಟ್ಬಿಟ್ಟಿದ್ದಾನೆ. ಈ ತರ ಇದ್ದಾಗ ನಾವು ಪ್ರೀವಿಯಸ್ ಟಿಪಿ ಏನಿರುತ್ತೆ ನೋಡಿ, ಪ್ರೀವಿಯಸ್ ಟಿಪಿ 40 ಇದೆ ನೋಡಿ. ಈ 40 ಗೆ ಈ ಎಂಪಿ 10 ಆಡ್ ಮಾಡ್ಕೊಂಡ್ರೆ
ನಮ್ದು ಟಿ ಪಿ 50 ಆಗ್ತದೆ. ಫಾರ್ ದ ಫೋರ್ತ್ ಫ್ಯಾಕ್ಟರ್ ಟಿ ಪಿ ವಿಲ್ ಬಿ 50. ಅರ್ಥ ಆಯ್ತಾ? ನೆಕ್ಸ್ಟ್ ಫಿಫ್ತ್ ಫ್ಯಾಕ್ಟರ್ಗೆ ಟಿ ಪಿ ಕೊಟ್ಟಿಲ್ಲ, ಎಂ ಪಿ ಕೊಟ್ಟಿದ್ದಾನೆ. ಈಗ ಏನ್ ಮಾಡ್ಬೇಕು ಸರ್? ಆಸ್ ಇಟ್ ಈಸ್ ಇಲ್ಲಿ ಏನ್ ಮಾಡಿದ್ವೋ ಅದನ್ನೇ ಅಪ್ಲೈ ಮಾಡ್ತೀವಿ. ಈ 50ಗೆ 6 ನ ಆಡ್ ಮಾಡ್ತೀವಿ, 56 ಆಗುತ್ತೆ. ಇಲ್ಲಿಗೆ ನಿಮ್ಗೆ ಟಿ ಪಿ ಕಾಲಮ್ ಕ್ಲಿಯರ್ ಆಯ್ತು, ಮತ್ತೆ ಎಂ ಪಿ ಕಾಲಮ್ ಕೂಡ ಕ್ಲಿಯರ್ ಆಯ್ತು. ಈಗ ಉಳಿದಿರೋ ಕಾಲಮ್ ಆವರೇಜ್ ಪ್ರಾಡಕ್ಟ್. ಆವರೇಜ್ ಪ್ರಾಡಕ್ಟ್ಗೆ ಒಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ? ಈ ಟಿ ಪಿ ಇದೆಯಲ್ಲ ಅದನ್ನ ಆಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳಿ. ಟಿ ಪಿ ಡಿವೈಡೆಡ್ ಬೈ ಫ್ಯಾಕ್ಟರ್. ಎಕ್ಸಾಂಪಲ್ ಫ್ಯಾಕ್ಟರ್ ಅಂತಾನೆ ಕೊಟ್ಟಿರಲ್ಲ, ಕೆಲವೊಂದ್ ಟೈಮ್ ವೇರಿಯನ್ಸ್ ಅಂತ ಕೊಟ್ಟಿರ್ತಾರೆ, ಕೆಲವೊಮ್ಮೆ ಕ್ವಾಂಟಿಟಿ ಅಂತ ಕೊಟ್ಟಿರ್ತಾರೆ. ಹಾಗಾಗಿ ಅಲ್ಲಿ ಏನ್ ಮಲ್ಟಿ ಕೊಟ್ಟಿರ್ತಾರೋ ಅದನ್ನೇ ಹಾಕೊಳ್ಳಿ, ಕನ್ಫ್ಯೂಸ್ ಆಗೋದ್ ಬೇಡ. ಈಗ ನಮ್ಗೆ ಒಂದೇ ಒಂದ್ ಕಾಲಮ್ ಬಿಟ್ಟಿದ್ದೀವಿ, ಇದ್ರ ಟಿ ಪಿ ನಮಗ್ ಗೊತ್ತು 50 ಅಂತ. ಹಾಗಾಗಿ ಟಿ ಪಿ 50 ಡಿವೈಡೆಡ್ ಬೈ, ಅದ್ರ ಫ್ಯಾಕ್ಟರ್ ಎಷ್ಟಿದೆ ಸರ್? 4 ಇದೆ. 50 ಡಿವೈಡೆಡ್ ಬೈ 4 ಎಷ್ಟಾಗುತ್ತೆ? ಎಷ್ಟಾಗ್ಬೋದು? 4 ಫೋರ್ ಟು ದ 8 12.5 ನಿಮಗೆ ಎ ಪಿ ಬರ್ತದೆ. ಇಷ್ಟೇ ಸಿಂಪಲ್ ಆಗಿರ್ತದೆ. ನೀವು ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಗ್ಯಾರಂಟಿ. ಈಗ ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ, ನಿಮ್ ಕಾನ್ಸೆಪ್ಚುವಲ್ ಕ್ಲಾರಿಟಿಗೋಸ್ಕರ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಈಗ ಇನ್ನೊಂದು ಪ್ರಾಬ್ಲಮ್ ಕ್ಲೀನ್ ಆಗಿ ನೋಡ್ಕೊಳ್ಳಿ, ಒಂದ್ಸಲ ಆದ್ರೆ ಸಾಧ್ಯ ಆದ್ರೆ ಕಾಪಿ ಮಾಡ್ಕೊಳ್ಳಿ. ಒಂದ್ ಸೆಕೆಂಡ್ ಬೇಕಾದ್ರೆ ಬಿಡ್ತೀನಿ, ಪಾಸ್ ಮಾಡಿಕೊಂಡು ಕಾಪಿ ಮಾಡಿಕೊಂಡು ಇದ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ರಫ್ ಮಾಡ್ತೀನಿ, ಎಲ್ಲೆಲ್ಲಿ ಡ್ಯಾಶ್ ಇದೆಯೋ ಅಲ್ಲಿ ರಫ್ ಮಾಡ್ಬೇಕು. ನಾನು ಈಗ ಆಲ್ರೆಡಿ ಮುಂಚೆ ಹೇಳ್ಕೊಟ್ಟಿದ್ದೆ, ಕ್ವಶನ್ ಪೇಪರ್ ಅಲ್ಲಿ ಏನಿದೆ ಆಸಿಟಿಸ್ ಹಾಗೆ ಬರ್ಕೊಳ್ಳಿ. ಈ ಡ್ಯಾಶ್ ಇರುತ್ತಲ್ಲ ಆ ಜಾಗನ ಬ್ಲ್ಯಾಂಕ್ ಇಟ್ಕೊಳ್ಳಿ ಅಂತ, ನೀವು ಬ್ಲ್ಯಾಂಕ್ ಬಿಟ್ಕೋಬೇಕು. ಈಗ ನೀವು ನೋಡ್ತಾ ಇದ್ದೀರಾ ಫ್ಯಾಕ್ಟರ್ 0 ಇದೆ, ಫ್ಯಾಕ್ಟರ್ 0 ಇದೆ, ಟೋಟಲ್ ಪ್ರಾಡಕ್ಟ್ ಕೂಡ 0 ಇದೆ. ಹಾಗಾಗಿ ಮಾರ್ಜಿನಲ್ ಪ್ರಾಡಕ್ಟ್ ಕೂಡ 0 ಆಗುತ್ತೆ, ಮತ್ತೆ ಆವರೇಜ್ ಪ್ರಾಡಕ್ಟ್ ಕೂಡ 0 ಆಗುತ್ತೆ. ನೆಕ್ಸ್ಟ್ ಫ್ಯಾಕ್ಟರ್ 1 ಇದ್ದಾಗ ನಮ್ಮ ಟೋಟಲ್ ಪ್ರಾಡಕ್ಟ್ 20 ಇದೆ. ಸೊ ಏನಾಗುತ್ತೆ ಈಗ ನಮಗೆ ಎಂ ಪಿ ಏನಾಗುತ್ತೆ? ನಾನು ಈಗ ಆಲ್ರೆಡಿ ಹೇಳಿದ್ದೆ, ಎಂ ಪಿ ಇಸ್ ನಥಿಂಗ್ ಬಟ್ ಡೆಲ್ಟಾ ಆಫ್ ಟಿ ಪಿ, ಅಂದ್ರೆ ಡೆಲ್ಟಾ ಇಂಡಿಕೇಟ್ಸ್ ಚೇಂಜಸ್ ಇನ್ ಟಿ ಪಿ ಅಂತ ಹೇಳಿದ್ದೆ. ಈಗ ನೀವು ನೋಡ್ತಾ ಇದ್ದೀರಾ, 0 ಇಂದ 1 ಫ್ಯಾಕ್ಟರ್ ಬಂದಾಗ ಟೋಟಲ್ ಪ್ರಾಡಕ್ಟ್ 20 ಆಯಿತು. ಹಾಗಾಗಿ ಎಂ ಪಿ ಕೂಡ 20 ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಬ್ಲ್ಯಾಂಕು ಅದು ಫಿಲ್ ಆಯಿತು, ಎಂ ಪಿಗೆ ಫಿಲ್ ಆಯಿತು. ಈಗ ಟೋಟಲ್ ಪ್ರಾಡಕ್ಟಲ್ಲಿ ಇಲ್ಲೊಂದು ಬ್ಲ್ಯಾಂಕ್ ಇದೆ, ಇದನ್ನು ನಾವು ಫಿಲ್ ಮಾಡ್ಕೋಬೇಕು. ಟೋಟಲ್ ಪ್ರಾಡಕ್ಟ್ ಏನು ಇರುತ್ತೆ? ನಾನು ನಿಮ್ಗೆ ಆಲ್ರೆಡಿ ಈಗ ನಾನು ಹೇಳಿದ್ದೆ, ಇಲ್ಲೊಂದು ಬ್ಲ್ಯಾಂಕ್ ಬಾಕಿ ಇರೋದ್ರಿಂದ 36 ವಿತ್ ನೆಕ್ಸ್ಟ್ ಎಂ ಪಿ ಆ್ಯಡ್ ಮಾಡಿಕೊಂಡೆ. ಚೇಂಜಸ್ 12 ಇದೆ, 36 ಇದ್ದಿದ್ದು ಪ್ರೀವಿಯಸ್ 2 ಫ್ಯಾಕ್ಟರಲ್ಲಿ ಇದ್ದಾಗ ಇದಂತ ಟೋಟಲ್ ಪ್ರಾಡಕ್ಟು. ಈಗ ಥರ್ಡ್ ಬ್ಲ್ಯಾಂಕ್ ಇರೋದನ್ನ ನಾವು ಚೇಂಜಸ್ ಏನಾಗಿದೆ 12, 36 ನ 12 ಆ್ಯಡ್ ಮಾಡಿದಾಗ ನಮಗೆ 48 ಬರ್ತದೆ, ಟೋಟಲ್ ಪ್ರಾಡಕ್ಟು 48. ಈಗ ನೆಕ್ಸ್ಟ್ ಬ್ಲ್ಯಾಂಕ್ ಏನಿದೆ 60 ಇದೆ, 60ಗೆ ನೆಕ್ಸ್ಟ್ ಏನು ಚೇಂಜಸ್ ಆಗಿದೆ? 0 ಇದೆ. ನೀವು 5th ಫ್ಯಾಕ್ಟರ್ ಬಂದಾಗ ನಮಗೆ ಎಂ ಪಿ 4 ಇದೆ, 56 + 4 = 60 ಕರೆಕ್ಟ್ ಆಗಿದೆಯಾ? ಅದೇ ರೀತಿಯಲ್ಲಿ ಈಗ ನೀವು 6th ಫ್ಯಾಕ್ಟರ್ ಟಿ ಪಿ ಕಂಡುಹಿಡಿಯಬೇಕು ಅಂದರೆ 60 + 0 = 60 ಆಗುತ್ತೆ, ಏನು ಚೇಂಜಸ್ ಆಗಿಲ್ಲ. ಈಗ ಇನ್ನು ಉಳಿದಿರೋದು ಇದೊಂದು ಬ್ಲ್ಯಾಂಕು ಮತ್ತೆ ಇದೊಂದು ಬ್ಲ್ಯಾಂಕು, ಇದನ್ನೇ ಫಿಲ್ ಮಾಡ್ತೀರಾ ಅಂದರೆ ನನಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೆ ನಿಮಗೆ ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಫ್ಯಾಕ್ಟರ್ ಅಂತ. ಈಗ ನಮಗೆ ಟೋಟಲ್ ಪ್ರಾಡಕ್ಟ್ 20 ಇದೆ, ಡಿವೈಡೆಡ್ ಬೈ 1 ಮಾಡಿದಾಗ ನಮ್ಗೆ 20 ಆವರೇಜ್ ಪ್ರಾಡಕ್ಟ್ ಕೂಡ ಸಿಗುತ್ತೆ. ಅದೇ ರೀತಿಲಿ ಟೋಟಲ್ ಪ್ರಾಡಕ್ಟ್ 56 ಇದೆ, ಅದನ್ನು 4 ಇಂದ ಡಿವೈಡ್ ಮಾಡಿದ್ರೆ ನಮಗೆ 14 ಬರ್ತದೆ. ಸೊ ಇಷ್ಟು ಈಸಿ ಇರ್ತದೆ, ನೀವು ತಪ್ಪು ಮಾಡಿದ್ರಾ ಕ್ಲೀನಾಗಿ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗ್ತದೆ. ಇದನ್ನ ಬಿಟ್ಟರೆ ಇನ್ನೊಂದು ಕ್ವಶನು ಟಿ ಆರ್ ಎಆರ್ ಎಂ ಆರ್, ಈ ಎರಡನ್ನೂ ನೀವು ಕಲ್ತ್ರೆ ನಿಮ್ಮ ಅಕೌಂಟ್ಗೆ 10 ಮಾರ್ಕ್ಸ್ ಕ್ರೆಡಿಟ್ ಆದಂಗೆ. ಈಗ ನಾನು ಟಿ ಆರ್ ಎಆರ್ ಎಂ ಆರ್ ಕೂಡ ಹೇಳ್ಕೊಡ್ತೀನಿ. ಸರ್ ನೀವು ಟಿ ಪಿ ಎ ಪಿ ಎಂ ಪಿ ಹೇಳ್ಕೊಟ್ರಿ, ಈಗ ಟಿ ಆರ್ ಎಂ ಆರ್ ಎಆರ್ ಹೇಗೆ ಮಾಡೋದು ಅನ್ನೋದನ್ನ ನಾನೀಗ ತೋರಿಸ್ಕೊಡ್ತೀನಿ. ಟಿ ಆರ್ ಎಂ ಆರ್ ಎಆರ್ ಈಗ ಆಲ್ರೆಡಿ ಹೇಳಿದ್ದೆ,
ಒಂದು ಐದರ್ ಯು ವಿಲ್ ಗೆಟ್ ಟಿ ಪಿ ಎ ಪಿ ಎಂ ಪಿ ಆರ್ ಯು ವಿಲ್ ಗೆಟ್ ಟಿ ಆರ್ ಎ ಆರ್ ಎಂ ಆರ್ ರಿಲೇಟೆಡ್ ಪ್ರಾಬ್ಲಮ್ಸ್. ಒಂದು ವೇಳೆ ಇಲ್ಲಿ ಟಿ ಆರ್ ಎ ಆರ್ ಎಂ ಆರ್ ಪ್ರಾಬ್ಲಮ್ ಅಂದರೆ ಸೆಕ್ಷನ್ ಡಿ ಅಥವಾ ಇಯಲ್ಲಿ ನೀವು ಸೆಕ್ಷನ್ ಡಿಯಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ವೇಳೆ ಅಲ್ಲಿ ಅದು ಬಂದರೆ ಇದು ಬಂದರೆ ನೀವು ಅದನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಒಂದು ಕ್ವಶನ್ ಬಂದಿದೆ, ಕಂಪ್ಯೂಟ್ ದ ಟೋಟಲ್ ರೆವೆನ್ಯೂ, ಮಾರ್ಜಿನಲ್ ರೆವೆನ್ಯೂ ಆ್ಯಂಡ್ ಆವ್ರೇಜ್ ರೆವೆನ್ಯೂ. ಇದು ಟಿ ಆರ್ ಎಮ್ ಆರ್ ಎ ಆರ್ನ ಶಾರ್ಟ್ ಅಬ್ರಿವೇಷನ್. ಶೆಡ್ಯೂಲ್ಸ್ ಇನ್ ದ ಫಾರಿನ್ ಟೇಬಲ್ ವೆನ್ ಮಾರ್ಕೆಟ್ ಪ್ರೈಸ್ ಆಫ್ ಈಚ್ ಯೂನಿಟ್ ಗೂಡ್ಸ್ ಇಸ್ ರುಪೀಸ್ 10. ಅವ್ರು ಹೇಳಿದ್ದಾರೆ ಮಾರ್ಕೆಟ್ ಪ್ರೈಸ್ ಆಫ್ ಈಚ್ ಯೂನಿಟ್ ಗೂಡ್ಸ್ ಇಸ್ ರುಪೀಸ್ 10. ಅದನ್ನ ಹಾಗೆಯೇ ಬರ್ಕೊಬೇಕು ನಾವು. ಈ ಎಲ್ಲ ಪ್ರೈಸ್ 10 ಇದೆ ಅಂತ ಫಿಕ್ಸ್ಡ್ ಇದು. ಈಗ ನಾವು ಟೋಟಲ್ ರೆವೆನ್ಯೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೇಗೆ? 0 ಇಂಟು 10 0, 1 ಇಂಟು 10 10, 2 ಇಂಟು 10 20, 3 ಇಂಟು 10 30, 4 ಇಂಟು 10 40, 5 ಇಂಟು 10 50, 50 ಇಂಟು 10 6 ಇಂಟು 10 60. ಇಷ್ಟೇ ಸಿಂಪಲ್ ಆಗಿರ್ತದೆ, ನಾವು ಹೆಚ್ಚು ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬಾರ್ದು. ಈಗ ಎಂ ಆರ್ ನೀವು ಆಲ್ರೆಡಿ ಅಲ್ಲಿ ಅಪ್ಲೈ ಮಾಡಿದ್ವಿ. ಏನು ಎಂ ಟಿ ಲೇನ್ ಅಂತ ಹೇಳಿದ್ದೆ, ಚೇಂಜಸ್ ಇನ್ ಟೋಟಲ್ ಪ್ರಾಡಕ್ಟ್ ಅಂತ. ಇಲ್ಲೂ ಸೇಮ್ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ, ಚೇಂಜಸ್ ಇನ್ ಟೋಟಲ್ ರೆವೆನ್ಯೂ. ಸೊ ಈಗ ನೀವು ನೋಡ್ತಾ ಇದ್ದೀರಾ, ಜೀರೋ ಕ್ವಾಂಟಿಟಿ ಇದ್ದಾಗ ಜೀರೋ ಇತ್ತು, ಎಂ ಆರ್ ಕೂಡ ಜೀರೋನೇ ಆಗ್ತದೆ, ಮತ್ತೆ ಇನ್ಕ್ರೀಸ್ ಆಗಿದೆ ಪ್ಲಸ್ 10 ಆಗಿದೆ, ಹಾಗಾಗಿ 10. ನೆಕ್ಸ್ಟ್ ಚೇಂಜಸ್ ಏನಾಗಿದೆ? 10. ಮತ್ತೆ ನೆಕ್ಸ್ಟ್ ಚೇಂಜಸ್ ಏನಾಗಿದೆ? 10. ಮತ್ತೆ ನೆಕ್ಸ್ಟ್ ಚೇಂಜಸ್ ಏನಾಗಿದೆ? 10. ಮತ್ತೆ ನೆಕ್ಸ್ಟ್ ಚೇಂಜಸ್ ಏನಾಗಿದೆ? 10. ನೆಕ್ಸ್ಟ್ ಚೇಂಜು 10. ಎಂಟೈರ್ ಕಾಲಮ್ 10 ಆಗಿದೆ. ಈಗ ಆವರೇಜ್ ರೆವೆನ್ಯೂ ಅಲ್ಲೇನು ಮಾಡಿದ್ವಿ, ಆವರೇಜ್ ರೆವೆನ್ಯೂಗೆ ಟೋಟಲ್ ರೆವೆನ್ಯೂ ಡಿವೈಡೆಡ್ ಬೈ ಫ್ಯಾಕ್ಟರ್ ಮಾಡಿದ್ವಿ. ಇಲ್ಲೇನು ಮಾಡ್ತೀವಿ ಅಂದರೆ ಟೋಟಲ್ ರೆವೆನ್ಯೂ ಡಿವೈಡೆಡ್ ಬೈ ಕ್ವಾಂಟಿಟಿ ಮಾಡ್ತೀವಿ. ಟೋಟಲ್ ರೆವೆನ್ಯೂ ಡಿವೈಡೆಡ್ ಬೈ ಕ್ವಾಂಟಿಟಿ. ನಾನು ಆಲ್ರೆಡಿ ಹೇಳಿದ್ದೆ ಕ್ವಾಂಟಿಟಿ ಅಥವಾ ವೇರಿಯನ್ಸ್ ಅಥವಾ ಫ್ಯಾಕ್ಟರ್ ಈ ಮೂರು ಒಂದೇ ಆಗಿರುತ್ತೆ, ಕನ್ಫ್ಯೂಸ್ ಆಗ್ಬೋದು. ಈಗ ಜೀರೋ ಜೀರೋ ಟೋಟಲ್ ರೆವೆನ್ಯೂ ಜೀರೋ ಇದೆ, ಕ್ವಾಂಟಿಟಿ ಸೋಲ್ಡ್ ಕೂಡ ಜೀರೋ ಇದೆ, ಹಾಗಾಗಿ ಎಂ ಆರ್ ಕೂಡ ಆವರೇಜ್ ರೆವೆನ್ಯೂ ಕೂಡ ಜೀರೋ ಆಗುತ್ತೆ. ಅದೇ ರೀತಿ 10 ಇದೆ, ಡಿವೈಡೆಡ್ ಬೈ 1 ಮಾಡಿದ್ರೆ 10 ಬರುತ್ತೆ. ಅದೇ ರೀತಿ 20 ಇದೆ ಟೋಟಲ್ ರೆವೆನ್ಯೂ, ಡಿವೈಡೆಡ್ ಬೈ 2 ಮಾಡಿದ್ರೆ 10 ಬರುತ್ತೆ. ಅದೇ ರೀತಿ 30 ಇದೆ, ಡಿವೈಡೆಡ್ ಬೈ 3 ಮಾಡಿದ್ರೆ 10 ಬರುತ್ತೆ. ಅದೇ ರೀತಿ 40 ಇದೆ ಟೋಟಲ್ ರೆವೆನ್ಯೂ, ಡಿವೈಡೆಡ್ ಬೈ ಕ್ವಾಂಟಿಟಿ 4 10 ಬರುತ್ತೆ. ಅದೇ ರೀತಿ 50 ಇದೆ ಟೋಟಲ್ ರೆವೆನ್ಯೂ, ಡಿವೈಡೆಡ್ ಬೈ 5 ಮಾಡಿದ್ರೆ ಆವರೇಜ್ ರೆವೆನ್ಯೂ 10 ಬರುತ್ತೆ. ಇಲ್ಲೂ ಕೂಡ 60 ಇದೆ, ಡಿವೈಡೆಡ್ ಬೈ 6 ಮಾಡಿದ್ರೆ 10 ಬರುತ್ತೆ. ಇದರಲ್ಲಿ ಏನಾದರೂ ಟಫ್ ಇದೆಯಾ, ಏನಾದರೂ ಡಿಫಿಕಲ್ಟಿ ಇದೆಯಾ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಈಸಿಯಾಗಿ ಸಿಗ್ತದೆ.